ಒಂಬತ್ತು ಗಂಟೆಯಿಂದ ನಾವು ಎಲ್ಲ ಕಡೆ ಡಿಪ್ಲಾಯ್ಮೆಂಟ್ ನಮ್ಮದು ಫುಲ್ ಇರುತ್ತದೆ. ಎಲ್ಲ ಏನು ಶಾಪ್ಸು ಅಂಗಡಿ ಅವರು ಕಾಲಕ್ಕೆ ಮುಚ್ಚಿದರೆ ಮಾತ್ರ ಅವರು ಸ್ಟಾಫ್ ಅವರು ತಮ್ಮ ತಮ್ಮ ಜಾಗ ಹೋಗಲಿಕ್ಕೆ ಸಾಧ್ಯ ಆಗುತ್ತದೆ. ಅದರಿಂದ ಬಂದೋಬಸ್ತ್ ಇವತ್ತು ಸಂಜೆಯೇ ಇರುತ್ತದೆ. ಒಂಬತ್ತು ಗಂಟೆಯಿಂದ ನಮ್ಮವರಲ್ಲಿಗೆ ಅಡ್ವೈಸ್ ಮಾಡೋ ಶುರು ಮಾಡ್ತಾರೆ, ಅವರು ಕ್ಲೋಸ್ ಮಾಡಬೇಕು, ಜನರನ್ನು ಅಲ್ಲಿಂದ ವಾಪಸ್ ಕಳಿಸ್ಬೇಕು ಅಂತ. ಈಗ ರಾತ್ರಿ 10 ಗಂಟೆ ಮೇಲೆ ಯಾರಿಗೆ ಓಡಾಡಲಿಕ್ಕೆ ಅನುಮತಿ ಇಲ್ಲ, ಎಕ್ಸೆಪ್ಟ್ ಅಂದರೆ ಯಾರು ನಾವು ಆರ್ಡರ್ದಲ್ಲಿ ಒಂದು ರಿಯಾಯಿತಿ ಕೊಟ್ಟಿದ್ದೀವಿ ಅಷ್ಟಕ್ಕೆ ಮಾತ್ರ ಓಡಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಸುಮ್ಮನೆ ಸಂಬಂಧ ಇಲ್ಲದೆ ಜನ ರೋಡ್ ಮೇಲೆ ಬರಲಿಕ್ಕೆ ಚೇಷ್ಟೆ ಮಾಡಬಾರ್ದು, ಯಾರಲ್ಲೂ ಹೊರಗೆ ಬರಬಾರ್ದು. ಮತ್ತು ನಾವು ಯಾರು ಪಾಸ್ದು ಪ್ರಶ್ನೆ ಏನೇ ಇಲ್ಲ, ಸೊ ಪಾಸ್ ಕೊಡೋಕೆ ಹೇಳಲಿಕ್ಕೆ ಯಾರು ನಮ್ಮ ಹತ್ರ ಬರಬಾರ್ದು. ಇದು ಭಾಳ ಸ್ಪಷ್ಟವಾಗಿದೆ. ಮತ್ತು ಯಾರು ಈ ಥರ ಡೆಲಿಬ್ರೇಟಾಗಿ ಅಂದರೆ ಬೇಕಾದ ಅವರು ರೋಡ್ಗೆ ಬಂದು ಇಲ್ಲಿ ನ್ಯೂಸೆನ್ಸ್ ಮಾಡ್ತಾರೆ ಅಂದರೆ ನಾವು ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ತೀವಿ. ಆಮೇಲೆ ಅದಕ್ಕೆ ಯಾರು ಈ ಥರ ತೊಂದರೆ ಆಯಿತು ಅದರ ಹೇಳಕ್ಕೆ ಹೇಳಬಾರ್ದು. ಅಷ್ಟೇ ನಾನು ನಿಮಗೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅಡಿ ಜಾಯಿಂಟ್ ಸಿಪಿ ಟ್ರಾಫಿಕ್ ಅವರು ಇಲ್ಲಿನ ಜೊತೆನೇ ಇದ್ದಾರೆ. ಈಗ ನಿಮ್ಮ ಎಲ್ಲ ಕಡೆನೇ ಕ್ಲೋಸ್ ಇದೆ, ಎಲ್ಲ ಕಡೆ ಅದು ಫ್ಲೈಓವರೇ ಯಾಕೆ ರೋಡೇನೇ ಕ್ಲೋಸ್ ಇದೆ. ನೀವು ಹೊರಗೆ ಬರೋಂಗಿಲ್ಲ, ನೀವು ಹೊರಗೆ ಬಂದರೆ ನಿಮಗೆ ಏನಾದರೂ ಕಾರಣ ಇರಬೇಕು. ಕಾರಣ ಅದು ಕೂಡ ಆದೇಶದಲ್ಲಿ ಇರೋ ಕಾರಣದಲ್ಲಿ ಒಳಗೇನೆ ಕಾರಣ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ನೀವು ಸುಮ್ಮನೆ ಹೊರಗೆ ಬರಲು ಪ್ರಶ್ನೆ ಬರಲ್ಲ ಅಷ್ಟೇ. ಸರಿ, ಕೆಲವರು ಫುಡ್ ಸ್ಟೇಟ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ಸ್ ಆಗಿರ್ಬೋದು, ಅವೆಲ್ಲ ಈಗ 10 ಗಂಟೆ ಕ್ಲೋಸ್ ಅಂತ ಹೇಳಿದರು. ಏಳು 10 ಗಂಟೆಗೆ ಹೊರಗಡೆ ಅಂತ ಆ ಟೇಬಲ್ ಮಾಡಿ ಆ ಟೇಬಲ್ ಹೊರಡು 10 ಗಂಟೆ ಮೇಲೆ ಹೊರಡ್ತೀವಿ ಹಂಗೆ ಹೀಗೆ ನೋಡಿ ಆದೇಶ ಇರೋದು 10 ಗಂಟೆ ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಹೋಗಬೇಕು, ಆಮೇಲೆ ಯಾರೂ ಹೊರಗೆ ಬರೋಂಗಿಲ್ಲ. ಕ್ಲೋಸ್ ಮಾಡೋದು ಅವರು ಲೆಕ್ಕ ಹಾಕ್ಕೋಬೇಕು, ಅವ್ರು ಎಷ್ಟು ಎಲ್ಲಿ ಎಷ್ಟು ಗಂಟೆ ಅವರು ವರ್ಕರ್ಸ್ಗೆ ಕಳಿಸ್ಬೇಕು ಅದು ಅವ್ರದ್ದು ಬಿಟ್ಟಿದ್ದು. 10 ಗಂಟೆ ಬರೆಗೆ ಬಿಸ್ನೆಸ್ ನಡೆಸಬೇಕು ಅಂತ ಯಾರೂ ಪರ್ಮಿಷನ್ ಕೊಟ್ಟಿಲ್ಲ. 10 ಗಂಟೆ ಒಳಗೆ ಜನ ಸಂಚಾರ ಜನರದು ಸಂಚಾರ ನಿಲ್ಲಿಸ್ಬೇಕು ಅಷ್ಟೇ. ತೊ ಅವ್ರ ಅಂಗಡಿ 8:00 ಕ್ಲೋಸ್ ಮಾಡ್ತಾರೆ, 9 ಮಾಡ್ತಾರೆ, 9:30 ಮಾಡ್ತಾರೆ. ಅಲ್ಲಿದ್ದು ಅಲ್ಲಿನೇ ಜನ ಸ್ಟಾಫ್ಗೆ ಅಲ್ಲಿ ಇಟ್ಕೊಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು ವಿಷಯ. ಸರ್, ಈಗ ಪ್ರಮುಖವಾಗಿ ತರಕಾರಿ ಮತ್ತು ಹೂವಿನ ವ್ಯಾಪಾರಿಗಳಿಗೆ ಮಧ್ಯರಾತ್ರಿ 3:30-4 ಗಂಟೆಗೆ ಶುರು ಆಗುತ್ತೆ, ಅಂಥವ್ರಿಗೆಲ್ಲ ಯಾವ ರೀತಿ ಮಾರ್ಕೆಟ್ ಬರೋರಿದ್ದಾರೆ ಹಳ್ಳಿಗಳ ಕಡೆಯಿಂದ? ಹಾಂ, ಅಂತ ಅವ್ರಿಗೆ ಈಗ ಎಸೆನ್ಷಿಯಲ್ ಸರ್ವಿಸ್ಗೆ ಮಾತ್ರ ಅದಕ್ಕೆ ರಿಯಾಯಿತಿ ಇದೆ. ಎಸೆನ್ಷಿಯಲ್ ಸರ್ವಿಸಸ್ಗೆ ಉಳಿದೆಲ್ಲ 5 ಗಂಟೆ ಮೇಲೆ ಬರಬೇಕಾಗುತ್ತದೆ. ಅಂಥವ್ರಿಗೆ ಯಾವುದೂ ಸಮಸ್ಯೆ ಇರಲ್ಲ ವೆಹಿಕಲ್ಸ್? ಇಲ್ಲ, 5 ಗಂಟೆ ಆದಮೇಲೆ ಜನರಿಗೆ ನಾವು ಓಡಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಎಸೆನ್ಷಿಯಲ್ಸ್ ಹಾಲ್ ಅಂತ ಆ ಥರ ಎಸೆನ್ಷಿಯಲ್ಸ್ ಇರೋದು ಆದಮೇಲೆ ಅಷ್ಟು ಬರಬೇಕಾಗುತ್ತದೆ. ಈಗ ನಮ್ಮದು ಇವತ್ತು ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.